ಚಿಕ್ಕೋಡಿ ತಾಲೂಕಿನ ಶಮ್ನೆವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯು ದಾಖಲೆ 82 ಕೋಟಿ 2 ಲಕ್ಷ ರೂಪಾಯಿಗಳ ಅಧಿಕ ವ್ಯವಹಾರ ನಡೆಸಿ 46 ಲಕ್ಷ 25 ಸಾವಿರ ರೂಪಾಯಿಗಳ ಲಾಭ ಪಡೆದುಕೊಂಡು ಗಡಿಭಾಗದಲ್ಲಿ ಮಾದರಿ ಸಂಸ್ಥೆಗೆ ಪಾತ್ರವಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಜಯಕುಮಾರ್ ಖೋತ್ ತಿಳಿಸಿದರು. ಶಮನೆವಾಡಿ ಕ್ರೆಡಿಟ್ ಸೌಹಾರ್ದಕ್ಕೆ 46 ಲಕ್ಷ 25 ಸಾವಿರ ರೂಪಾಯಿ ಲಾಭ ಸಾಲುಗಾರರೇ ಸಂಸ್ಥೆಯ ಪ್ರಗತಿಗೆ ಆಧಾರ ಎಂದು ಜಯಕುಮಾರ್ ಖೋತ್ ಅವರು ಮಾಹಿತಿ ನೀಡಿದರು. ಪಾರದರ್ಶಕ ಆಡಳಿತ ಬ್ಯಾಂಕಿನ ಸದಸ್ಯರು ಗ್ರಾಹಕರು ಠೇವುದಾರರು ಮತ್ತು ಸಾಲುಗಾರ ಸದಸ್ಯರ ಅತ್ಯಮೂಲ್ಯ ಸಹಕಾರ ಮತ್ತು ವಿಶ್ವಾಸದಿಂದ ಸದ್ಯದ ಆರ್ಥಿಕ ಸಂಕಷ್ಟದಲ್ಲೂ ಬ್ಯಾಂಕಿನ ಮಾರ್ಚ್ 2023ರವರೆಗಿನ ಆರ್ಥಿಕ ವರ್ಷದಲ್ಲಿ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯು ದಾಖಲೆ 82 ಕೋಟಿ 2 ಲಕ್ಷ ರೂಪಾಯಿಗೂ ಅಧಿಕ ವ್ಯವಹಾರ ನಡೆಸಿ 46 ಲಕ್ಷ 25 ಸಾವಿರ ರೂಪಾಯಿಗಳ ಲಾಭ ಪಡೆದುಕೊಂಡು ಗಡಿ ಭಾಗದಲ್ಲಿ ಮಾದರಿ ಸಂಸ್ಥೆಗೆ ಪಾತ್ರವಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಜಯಕುಮಾರ್ ಖೋತ್ ತಿಳಿಸಿದರು. ಅವರು ಸಂಸ್ಥೆಯ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿಂದು ಮಾಹಿತಿ ನೀಡಿದರು. ಅಂತ್ಯಕ್ಕೆ ಅಂದರೆ ದಿನಾಂಕ 31/3/2023ಕ್ಕೆ ಸಂಘದ ಸಾಂಕ್ಷಿಪ್ತ ಸಂಪತ್ತಿನ ಸ್ಥಿತಿ ಈ ಕೆಳಗಿನಂತೆ ಇದೆ. ಒಟ್ಟು ಸದಸ್ಯರು ದಿನಾಂಕ 31/3/23ಕ್ಕೆ 1094, ಷೇರ್ ಬಾಂಡ್ಗಳು ದಿನಾಂಕ 31/3/2023ಕ್ಕೆ 28,50,900 ರೂಪಾಯಿ, ಒಟ್ಟು ನಿಧಿಗಳು ದಿನಾಂಕ 31/3/2023ಕ್ಕೆ 1,92,18,284 ರೂಪಾಯಿ 72 ಪೈಸೆ, ಒಟ್ಟು ಠೇವುಗಳು ದಿನಾಂಕ 31/3/2023ಕ್ಕೆ 13,28,13,168 ರೂಪಾಯಿ 54 ಪೈಸೆ, ಒಟ್ಟು ಸಾಲದ ದಿನಾಂಕ 31/3/2023ಕ್ಕೆ 11,11,75,458 ರೂಪಾಯಿ ಒಟ್ಟು ಗುಂಡು. ಮಹಾಪ್ರವಾಹ ಮತ್ತು ಕಳೆದ 2 ವರ್ಷಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕುಂಠಿತಗೊಂಡ ಆರ್ಥಿಕ ವ್ಯವಹಾರದಿಂದ ಪ್ರಸಕ್ತ ವರ್ಷ ಜಿಲ್ಲೆಯಲ್ಲಿನ ಸಹಕಾರಿ ಸಂಘಗಳ ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳುತ್ತಿದ್ದು ಆರ್ಥಿಕ ಬಿಕ್ಕಟ್ಟು ಪರಿಸ್ಥಿತಿಯಲ್ಲೂ ನಮ್ಮ ಸಂಸ್ಥೆಯ ಸಾಲುಗಾರರು ಸಕಾಲಕ್ಕೆ ಸಾಲ ಮರುಪಾವತಿಸಿದ್ದರಿಂದ ಸಂಸ್ಥೆಗೆ ಲಾಭ ಪಡೆಯಲು ಸಾಧ್ಯವಾಯಿತೆಂದು ಅಧ್ಯಕ್ಷರು ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ ಬಿಚ್ಚಿಟ್ಟರು. ಸಂಸ್ಥೆಯು ಮಾರ್ಚ್ 2023ರವರೆಗೆ 1094 ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ 28,50,000, ಠೇವು 13,28,00,000 ರೂಪಾಯಿ, ನಿಧಿ 1,92,00,000 ರೂಪಾಯಿ, ವಿವಿಧ ಸಂಸ್ಥೆಗಳಲ್ಲಿ 2,38,00,000 ರೂಪಾಯಿಗಳ ಗುಂತಾವಣೆ ಮಾಡಲಾಗಿದ್ದು ಸದಸ್ಯರಿಗೆ 11,11,00,000 ರೂಪಾಯಿ ಸಾಲ ನೀಡಿ ಸಕಾಲದಲ್ಲಿ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ 46,25,000 ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ಜಯಕುಮಾರ್ ಖೋತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಜಿತೇಶ್ ಖೋತ್, ಉಪಾಧ್ಯಕ್ಷ ಜಯಕುಮಾರ್ ಹೇರಗೆ, ನಿರ್ದೇಶಕರಾದ ಮಹಾವೀರ್ ಪಾರಿಸ್ ಖೋತ್, ಜೀವಂದರ್ ನಸ್ಲಾಪುರೆ, ರಾಜು ಕಮತೆ, ಬಾಹುಬಲಿ ಸೋಮನ್ ಖೋತ್, ಬಾಪುಸಾಬ್ ಶಿಂಧೆ, ಭರ್ಮಾ ಪೂಜಾರಿ, ಬನ್ನಪ್ಪ ಭಾನುಸೆ, ಜ್ಯೋತಿ, ಜಯಕುಮಾರ್ ಖೋತ್, ನಯನ, ಪ್ರಕಾಶ್, ಉಮಾಜೆ, ಆನಂದ್ ಮಾನೆ, ಬಾಳಸಾಹೇಬ್ ಯಡೂರೆ, ಅಜಿತ್ ಬಾಪು, ಗಡ್ಡೆಪ್ಪ ಖೋತ್, ಮುಖ್ಯ ಕಾರ್ಯನಿರ್ವಾಹಕ ಬಾಬಾ ಸಾಹೇಬ್ ಒಡೆಯರ್, ಕೃಷ್ಣ ಕುಂಬಾರ್, ಶೀತಲ್ ಖೋತ್, ಜಿನೇಂದ್ರ ನಾಗಾವೆ ಮತ್ತು ರವೀಂದ್ರ ಧರಣ್ ಗುತ್ತೆ ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.